ಸಾಕಷ್ಟು ಸಂಖ್ಯೆಯಲ್ಲಿ ಬರೋದ್ರಿಂದ ಇಲ್ಲಿ ಅಗತ್ಯವಾದ ಒಂದು ಬಂದೋಬಸ್ತ್ ಸಹ ಕಲ್ಪಿಸಬೇಕಾಗುತ್ತೆ. ಅದಕ್ಕೆ ತಕ್ಕಂತೆ ಪೊಲೀಸ್ ಇಲಾಖೆಯಿಂದಲೂ ಸಹ ಸುಮಾರು ಸಂಖ್ಯೆಯಲ್ಲಿ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿ ಇಲ್ಲಿ ಬಂದೋಬಸ್ತ್ ಅನ್ನು ಹಾಕಿಕೊಂಡಿದ್ದಾರೆ. ಮತ್ತೆ ನಾವು ನೋಡ್ತಾ ಇದ್ದೀವಿ ಶಿವರಾಜ್ ಕುಮಾರ್ ಮತ್ತೆ ಗೀತಾ ಶಿವರಾಜ್ ಕುಮಾರ್ ಅವರು ಸಹ ಈಗಾಗಲೇ ಇಲ್ಲಿಗೆ ಬಂದಿದ್ದಾರೆ. ನೋಡ್ತಾ ಇದ್ದೀವಿ ಏನು ಒಂದು ಕಾರನ್ನು ಚಲಾವಿಸಿದ ಶಿವರಾಮ್ ಅವರ ಒಂದು ಮನೆಗೆ ಬರ್ತಾ ಇರೋದು ಗೀತಾ ಶಿವರಾಜ್ ಕುಮಾರ್ ಮತ್ತೆ ಶಿವರಾಜ್ ಕುಮಾರ್ ಇಬ್ಬರು ಸಹ ಈಗಾಗಲೇ ಏನು ಡಿಕೆ ಶಿವರಾಮ್ ಅವರ ಒಂದು ಮನೆಗೆ ಬರ್ತಾ ಇರೋದು ಇದು ಕೆಲವೇ ಕ್ಷಣದಲ್ಲಿ ಒಂದು ಏನು ಸ್ಪಂದನ ಅವರೊಂದು ಪಾರ್ಥಿವ ಶರೀರ ಬರುತ್ತೆ. ಆ ಒಂದು ಅಂತಿಮ ದರ್ಶನಕ್ಕೋಸ್ಕರ ಇಬ್ಬರು ಸಹ ಈಗ ಇಲ್ಲಿ ಬರ್ತಾ ಇರೋದನ್ನ ನಾವು ಕಾಣ್ತಾ ಇದ್ದೀವಿ. ಏನಿಗಾಗಲೇ ವಿಜಯ ರಾಘವೇಂದ್ರ ಅವರು ಸಹ ಮನೆಗೆ ಬಂದಿದ್ದಾರೆ ಮತ್ತೆ ಅವ್ರ ತಂದೆ ಚಿನ್ನೇಗೌಡ ಸಹ ಇಲ್ಲಿಗೆ ಬಂದಿರುವಂಥದ್ದು. ಆದ್ದರಿಂದ ಇಲ್ಲಿ ಅವ್ರಿಗೆ ಒಂದು ಸಾಂತ್ವನ ಹೇಳುವಂಥ ಕೆಲಸವನ್ನು ಸಹ ಈಗಾಗಲೇ ಇಬ್ಬರು ಸಹ ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ನಟ ಶಿವರಾಜ್ ಕುಮಾರ್ ಮತ್ತು ಗೀತಾ ಶಿವರಾಜ್ ಕುಮಾರ್ ಇಬ್ಬರು ಸಹ ಇಲ್ಲಿಗೆ ಆಗಮಿಸಿ ಒಂದು ಹರಿಪ್ರಸಾದ್ ಏನಿದೆ ಅವರಿಗೆ ಸ್ಪಂದನೆ ಕೂಡ ಚಿಕ್ಕಪ್ಪ ಆಗಿರೋದ್ರಿಂದ ಈ ಸರ್ಕಾರದಲ್ಲಿ ಕೆಲಸ ಒಂದು ಇಲ್ಲಿಗೆ ಬಂದು ಒಂದು ಸಾಂತ್ವನ ಮತ್ತು ಧೈರ್ಯ ಹೇಳುವಂಥ ಕೆಲಸವನ್ನು ಸಹ ಮಾಡಬೇಕಾಗುತ್ತೆ. ಬಹುಶಃ ನಾಳೆ ಬೆಳಗ್ಗೆ ಅಥವಾ ಇಲ್ಲಿ ಸರ್ವೇಕ್ಷಣದಲ್ಲಿ ಯಾರಾದರೂ ಬೆಂಗಳೂರು ನಗರದಕ್ಕೆ ಸಂಬಂಧಪಟ್ಟಂತೆ ಸಚಿವರು ಸಹ ಇಲ್ಲಿಗೆ ಬರುವಂಥ ಸಾಧ್ಯತೆ ಸಹ ಇದೆ. ವಿಜಯ ರಾಘವೇಂದ್ರ ಅವರಿಗೆ ಸಾಂತ್ವನ ಹೇಳಿ ಒಂದು ಧೈರ್ಯ ತುಂಬುವಂತ ಕೆಲಸವನ್ನು ಸಹ ಮಾಡಬೇಕಾಗುತ್ತೆ. ಆ ಸಲುವಾಗಿ ಈಗಾಗಲೇ ಮಲ್ಲೇಶ್ವರಂನ ಬಿ ಕೆ ಶಿವರಾಮ್ ಅವರ ಮನೆ ಏನಿದೆ ಇಲ್ಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಟ ನಟಿಯರು ಈಗ ಬರುವಂತಹ ಸಾಧ್ಯತೆ ಇದೆ. ಈಗಾಗಲೇ ಅದಕ್ಕೆ ಬೇಕಾದಂತಹ ತಯಾರಿಗಳನ್ನು ಕುಟುಂಬದವರು ಮತ್ತೆ ಪೊಲೀಸ್ ಇಲಾಖೆ ಇಲ್ಲಿ ಕೈ ಮಾಡಿಕೊಂಡಿದ್ದಾರೆ. ಮತ್ತೆ ಜನರು ಸಹ ಒಂದು ಇಲ್ಲಿ ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸ ಬೇಕಾದಂತಹ ವ್ಯವಸ್ಥೆ SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.